Namaskar! ಮನಿ ಹ್ಯಾಪಿನೆಸ್ ನೋಡ್ತಿರುವಂಥ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮುಂದಿನ ಕ್ಲಾಸ್ ಜುಲೈ ಇಪ್ಪತ್ತೆಂಟನೇ ತಾರೀಕು ಇರುತ್ತೆ ಜುಲೈ ತಿಂಗಳ ಕಡೆಯ ಭಾನುವಾರ ಸಾಕಷ್ಟು ವಿಶೇಷತೆಗಳ ಜೊತೆ ಜೊತೆಗೆ ಇನ್ನಷ್ಟು ಮತ್ತಷ್ಟು ವಿಚಾರಗಳನ್ನ ಕಳಿಸ್ಕೊಡುವಂಥ ಪ್ರಯತ್ನ ಪ್ರತಿ ಕ್ಲಾಸ್ನಲ್ಲಿ ನಡೀತಾನೆ ಇರುತ್ತೆ ವಿಶೇಷ ಅನ್ನೋ ರೀತಿ ಭೂ ದೋಷದ ಬಗ್ಗೆ ತಿಳ್ಕೊಂಡ್ವಿ ವಾಸ್ತು ದೋಷದ ಬಗ್ಗೆ ತಿಳ್ಕೊಂಡ್ವಿ ಅದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇನ್ನೊಂದಷ್ಟು ವಿಶೇಷ ವಿಚಾರಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಎರಡು ವರ್ಷಗಳಿಂದ ಸರಿಸುಮಾರು ಸಹ ಸಾವಿರಾರು ಜನರು ನಮ್ಮ ಕ್ಲಾಸ್ ಅಟೆಂಡ್ ಮಾಡಿದಿರಾ ಅದರಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹೊಸ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರ ಆ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಭವನ್ನ ಮಾಡ್ತಾ ಇದ್ದೀರಾ ಯಾರ್ಯಾರು ಬಿಸ್ನೆಸ್ ಅಲ್ಲಿ ಲಾಭ ಮಾಡ್ತಾ ಇದ್ದೀರಾ ಅವರು ಅವರ ಲಾಭವನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು ಬರ್ತಿರುವಂಥ ಲಾಭವನ್ನ ಹೇಗೆ ಅತಿ ಶೀಘ್ರದಲ್ಲಿ ದುಪ್ಪಟ್ಟು ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಟೆಕ್ನಿಕ್ ಜುಲೈ ತಿಂಗಳ ಕ್ಲಾಸ್ನಲ್ಲಿ ಎಲ್ಲ ಬಿಸ್ನೆಸ್ ಮಾಡ್ತಾ ಇರೋರು ತಿಳ್ಕೊಳ್ಬೋದು ಯಾರ್ಯಾರು ಇನ್ನೂ ಎಂಪ್ಲಾಯ್ಡ್ ಆಗಿದ್ದೀರಾ ಬೇರೆ ಕಂಪ್ನಿಗಳಲ್ಲಿನೂ ಕೆಲಸ ಮಾಡ್ಕೊಂಡಿದ್ದೀರಾ ಅವರು ಆ ಒಂದು ಸ್ಯಾಲರಿ ಅಥವಾ ನಿಮಗೆ ಬರುವಂಥ ಸಂಬಳದ ಜೊತೆ ಜೊತೆಗೆ ಇನ್ನೊಂದಷ್ಟು ಲಾಭ ಒಂದು ಬಿಸ್ನೆಸ್ ಮುಖಾಂತರ ಆಗಿರ್ಬೋದು ಅಥವಾ ನೀವು ದುಡಿತಾ ಇರುವಂಥ ದುಡ್ಡಲ್ಲೇ ಒಂದಷ್ಟು ಲಾಭ ಹೇಗೆ ಮಾಡ್ಕೊಳ್ಬೋದು ಹೇಗೆ ಸೇವಿಂಗ್ಸ್ ಮಾಡ್ಕೊಳ್ಬೋದು ಇದರ ಬಗ್ಗೆ ಕೂಡ ಎಕ್ಸ್ಕ್ಲೂಸಿವ್ ಟೆಕ್ನಿಕ್ ಮುಂದಿನ ಕ್ಲಾಸ್ನಲ್ಲಿ ಅವರು ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ ಎಸ್ ಎಸ್ಪೆಷಲಿ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ ಮಿಸ್ ಮಾಡದೆ ಮುಂದಿನ ಕ್ಲಾಸ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮಲ್ಲಿರುವಂಥ ಹಣ ಇವತ್ತು ನೂರಿದ್ರೆ ನಾಳೆ ಅದನ್ನು ಸಾವಿರ ಮಾಡ್ಕೊಳ್ಬೋದು ನಂತರ ಲಕ್ಷ ಮಾಡ್ಕೊಳ್ಬೋದು ಕೋಟಿ ಮಾಡ್ಕೊಳ್ಬೋದು ಹೀಗೆ ಹಂತ ಹಂತವಾಗಿ ನಿಮ್ಮಲ್ಲಿರುವಂಥ ಹಣವನ್ನು ಹೇಗೆ ಅತಿ ಶೀಘ್ರದಲ್ಲಿ ಬೆಳೆಸ್ಕೊಳ್ಬೋದು ಅದಕ್ಕೆ ವಿಶ್ವಸೂತ್ರದಲ್ಲಿ ಒಂದು ಫಾರ್ಮುಲಾ ಇದೆ ಆ ಫಾರ್ಮುಲಾ ಮುಂದಿನ ಕ್ಲಾಸ್ನಲ್ಲಿ ಗುರುಜಿ ರಿವೀಲ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕಲ್ತ್ಕೊಳ್ಬೋದಾದಂಥ ಒಂದು ಅವಕಾಶ ಇದೆ ಸದಾವಕಾಶ ಇದನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಕ್ಲಾಸ್ಗೆ ಬನ್ನಿ ಅದಕ್ಕಿಂತ ಮುಂಚೆ ಕ್ಲಾಸಿಗೆ ಬರ್ತಾ ನಿಮ್ಮಲ್ಲಿ ಎಲ್ಲ ಅಕೌಂಟ್ಸ್ನೆಲ್ಲ ಸೇರಿಸಿದ್ರೆ ಎಷ್ಟು ಹಣ ಇದೆ ಒಂದು ಅಂದಾಜು ಲೆಕ್ಕ ಇಟ್ಕೊಂಡು ಬನ್ನಿ ನಿಮ್ಮಲ್ಲಿ ಇವತ್ತು ಇಷ್ಟು ಹಣ ಇದ್ದರೆ ಇದನ್ನ ನಾನು ದುಪ್ಪಟ್ಟು ಇದನ್ನ ಕೋಟಿ ಹೇಗೆ ಮಾಡ್ಕೊಳ್ಬೋದು ಯಾವಾಗ ಮಾಡ್ಕೊಳ್ಬೋದು ಏನದಕ್ಕೆ ಫಾರ್ಮುಲಾ ಅದನ್ನ ಕಲ್ತ್ಕೊಂಡು ಬರ್ಕೊಂಡು ಹೋಗ್ಬೋದು ಮುಂದಿನ ಕ್ಲಾಸ್ಗೆ ಬರುವಂಥವ್ರು ಜೊತೆಗೆ ಎಲ್ಲರಿಗೂ ಇಷ್ಟೊಂದೆಲ್ಲ ವಿಚಾರ ಗುರುಜಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ವಿಡಿಯೋಸ್ ಮೂಲಕ ಆಗಿರ್ಬೋದು ಧ್ಯಾನಕ್ಕೆ ಹೋಗ್ತಾರೆ ತಿಂಗಳಾನ್ಗಟ್ಟಲೆ ಹಿಮಾಲಯಕ್ಕೆ ಹೋಗ್ತಾರೆ ಅಲ್ಲಿ ಧ್ಯಾನ ಮಾಡಿ ಅಲ್ಲಿ ವಿಶ್ವಶಕ್ತಿಯನ್ನು ಪಡೆದು ಅಲ್ಲಿ ಅವರಿಗೆ ಬಂದಂತಹ ಶಕ್ತಿಯನ್ನು ಸಾವಿರಾರು ಜನರಿಗೆ ಹಂಚ್ತಾ ಇದ್ದಾರೆ ಅವರ ಜ್ಞಾನ ಭಂಡಾರವನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ ಹೀಗಿರುವಾಗ ಸುಮಾರು ಜನಕ್ಕೆ ಆಸೆ ಇದೆ ನಮ್ಮ ಕಡೆಯಿಂದ ಗುರುಜಿಗೆ ಏನಾದರೂ ಕೊಡಬೇಕಪ್ಪ ಏನಾದರೂ ಒಂದು ಚಿಕ್ಕ ಕಾಣಿಕೆ ನಮ್ಮ ಶಕ್ತಿಯನುಸಾರ ಕೊಡಬೇಕು ಅಂತ ಆ ಆಸೆ ಯಾರೆಲ್ಲ ಇದೆ ಅವರು ಮುಂದಿನ ಕ್ಲಾಸ್ನ ಸದುಪಯೋಗ ಪಡಿಸ್ಕೊಂಡು ಸದಾವಕಾಶ ಅಂತ ಅಂದ್ಕೊಂಡು ನಿಮ್ಮ ಕೈಲ ಆದಷ್ಟು ನಿಮ್ಮ ಮನಸ್ಸು ಇಚ್ಛೆ ಯಾವುದಾದ್ರೂ ಚಿಕ್ಕ ಗುರು ಕಾಣಿಕೆಯನ್ನು ಸ್ವತಃ ಗುರುಜಿ ಅವರಿಗೆ ಕ್ಲಾಸ್ನಲ್ಲೇ ಕೊಡ್ಬೋದು ಅದನ್ನು ಗುರುಜಿ ಸ್ವೀಕರಿಸಿ ನಿಮಗೆ ವಿಶ್ವಶಕ್ತಿಯ ಜೊತೆ ಆಶೀರ್ವಾದವನ್ನು ಮಾಡ್ತಾರೆ ವಿಶ್ವಶಕ್ತಿಯ ವಿಶ್ವ ಚೈತನ್ಯವನ್ನು ನಿಮ್ಮಲ್ಲಿ ಆಶೀರ್ವಾದದ ಮೂಲಕ ತುಂಬುತ್ತಾರೆ ಗುರು ಕಾಣಿಕೆ ಕೊಡೋದಕ್ಕೆ ಸದಾವಕಾಶ ತಗೊಂಡು ಬನ್ನಿ ನಿಮ್ಮ ನೆಚ್ಚಿನ ಗಿಫ್ಟ್ ಗುರುಜಿಗೆ ಏನ್ ಕೊಡಬೇಕು ಅವ್ರ ಕೈಯಾರೆ ಅವರೇ ಅದನ್ನು ಸ್ವೀಕರಿಸ್ತಾರೆ ಜೊತೆಗೆ ಯಾರ್ಯಾರು ಬರ್ತೀರೋ ಅವ್ರಿಗೆ ಡ್ರೆಸ್ ಕೋಡ್ ಇದೆ ಈ ಬಾರಿ ಸಾಕಷ್ಟು ಆಧ್ಯಾತ್ಮಿಕವಾದಂತಹ ಎಕ್ಸ್ಪೀರಿಯೆನ್ಸ್ ಗಿಫ್ಟ್ ಕೊಡೋದ್ರ ಜೊತೆ ಜೊತೆಗೆ ಗುರುಜಿ ಅವರ ಸ್ಪರ್ಶ ನಿಮ್ಗೆ ಸಿಗುತ್ತೆ ಗುರುಜಿ ಅವರ ಒಂದು ವಿಶ್ವ ಚೈತನ್ಯದ ಅನುಭವ ನಿಮ್ಗೆ ಆಗೋದ್ರಿಂದ ಒಂದು ಸ್ಪಿರಿಚುವಲ್ ಒಂದು ಟ್ರೆಡಿಷನಲ್ ಡ್ರೆಸ್ ಒಂದಿಗೆ ಬನ್ನಿ ಗಂಡು ಮಕ್ಕಳೆಲ್ಲ ಪಂಚೆ ಉಟ್ಕೊಂಡು ಬನ್ನಿ ಸಾಧ್ಯ ಹೆಣ್ಮಕ್ಳು ಸೀರೆನಲ್ಲಿ ಬನ್ನಿ ಲಕ್ಷಣವಾಗಿ ಟ್ರೆಡಿಷ್ನಲ್ ಆಗಿ ಎಲ್ಲರೂ ನೋಡ್ಬೇಕು ಅನ್ನೋ ಆಸೆ ನಮಗೆ ಬನ್ನಿ ಟ್ರೆಡಿಷನಲ್ ಆಗಿ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ ಇಷ್ಟೆಲ್ಲ ವಿಶೇಷತೆಗಳ ಜೊತೆಗೆ ಇರುತ್ತೆ ಜುಲೈ ಇಪ್ಪತ್ತೆಂಟರ ಈಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್ ಇನ್ನು ನೂರು ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ವಿ ಅದರ ಬಗ್ಗೆ ಒಂದು ವಿಶೇಷವಾದಂತ ವಿಡಿಯೋ ಮಾಡಿ ಏನೆಲ್ಲ ಇರುತ್ತೆ ಹಂಡ್ರೆಡ್ ಕ್ರೋರ್ ಸ್ಪೆಷಲ್ ಬಿಸ್ನೆಸ್ ಅಲ್ಲಿ ಅಂತ ಹೇಳ್ತೀವಿ ಸದ್ಯಕ್ಕೆ ಡೇಟ್ ಅನೌನ್ಸ್ ಆಗಿದೆ ಇದೇ ವರ್ಷದ ಅಕ್ಟೋಬರ್ ಆರನೇ ತಾರೀಕು ಇರುತ್ತೆ ನೂರು ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಜೊತೆ ಜೊತೆಗೆ ತುಂಬಾ ಜನ ನಮ್ಮಲ್ಲಿ ಸಮಸ್ಯೆ ಇದೆ ಗುರುಗಳು ಸ್ವತಃ ನಮ್ಮ ಮನೆಗೆ ಬಂದು ನಮ್ಮ ಸಮ್ಮುಖದಲ್ಲೇ ವಿಶ್ವಕ್ರಿಯೆಯ ಹೋಮಗಳನ್ನ ವಿಶೇಷ ಹೋಮಗಳನ್ನ ಮಾಡಿಸ್ಕೊಡ್ಬೇಕು ಅಂತ ಬುಕಿಂಗ್ಸ್ ತುಂಬಾ ಜನ ಮಾಡ್ತಾ ಇದ್ದೀರಾ ದಯವಿಟ್ಟು ಗಮನಿಸಿ ಗುರುಜಿ ಶೆಡ್ಯೂಲ್ಸ್ ತುಂಬಾ ಬ್ಯುಸಿಯಾಗಿರ್ತಾರೆ ಇನ್ಫ್ಯಾಕ್ಟ್ ನಮ್ಮ ಸ್ಟುಡಿಯೋ ಶೂಟ್ಗೆ ಕರೆಸಬೇಕು ಅಂತ ಅಂದ್ರೆ ಎರಡು ಮೂರು ದಿನ ಎರಡು ಮೂರು ದಿನ ಕಾದು 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 ನಂತರ ಒಂದು ಸಿ ಂತಹ ಅರ್ಧ ಗಂಟೆ ಟೈಮ್ ಅಲ್ಲಿ ನಾವು ವಿಡಿಯೋ ಶೂಟ್ಸ್ ಮಾಡ್ತಾ ಇದ್ದೀವಿ ಅಷ್ಟು ಬಿಸಿ ಇರೋದ್ರಿಂದ ನಿಮ್ಮ ಊರಿಗೆ ನಿಮ್ಮ ಮನೆಗೆ ಬರಬೇಕು ಅಂದ್ರೆ ಎಷ್ಟು ಮುಂಚಿತವಾಗಿ ಸಾಧ್ಯನೋ ಅಷ್ಟು ಮುಂಗಡ ಬುಕ್ಕಿಂಗ್ ಮಾಡ್ಕೊಂಡ್ರೆ ತುಂಬಾನೇ ಉತ್ತಮ ಹೋಮಗಳ ಲಿಸ್ಟ್ ಜೊತೆಗೆ ಯಾವ್ಯಾವ ತೊಂದರೆಗಳಿಗೆ ಯಾವ್ಯಾವ ವಿಶ್ವಕ್ರಿಯೆಯನ್ನ ಮಾಡಬೇಕು ಎಲ್ಲದನ್ನ ಕೂಡ ವಿಡಿಯೋಸ್ ಅಲ್ಲಿ ನಾವು ತಿಳಿಸ್ಕೊಟ್ಟಿದೀವಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಸಮಸ್ಯೆಯನ್ನ ಒಮ್ಮೆ ಗುರುಜಿ ಹತ್ರ ಡಿಸ್ಕಸ್ ಮಾಡಿ ನಂತರ ವಿಶ್ವಕ್ರಿಯೆಯನ್ನ ಗುರುಜಿಯವರ ಸಮ್ಮುಖದಲ್ಲಿ ನಿಮ್ಮ ಮನೆಯಲ್ಲೇ ನಿಮ್ಮ ಜಾಗದಲ್ಲೇ ಮಾಡಿಸ್ಕೊಡ್ಬೋದು ಅಂತ ಹೇಳ್ತಾ ಇನ್ನ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ಮೊದಲಿಗೆ ವೆಲ್ಕಮ್ ಮಾಡೋಣ ನಮ್ಮ ಜೊತೆ ಾರೆ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು ದುಡ್ಡಿನ ದ್ರೋಣಾಚಾರ್ಯರು ಶ್ರೀ ಅನಂತ ಆಚಾರ್ಯ ಗುರುಗಳು ಬನ್ನಿ ಅವ್ರನ್ನ ಇವತ್ತಿನ ಸಂಚಿಕೆಗೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ ಗುರುಗಳೇ ನಮಸ್ತೆ ಅಂಡ್ ವೆಲ್ಕಮ್ ನಮಸ್ತೆ ಲಕ್ಷ್ಮಿ ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ ಸರ್ವೇ ಜನ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಚಂತು ಮಾ ಕಶ್ಚಿತ ದುಃಖ ಭಾಗ ಭವೇತ್ ಅಹಂ ಬ್ರಹ್ಮಸ್ಮಿ ಎಸ್ ಗುರುಗಳೇ ಒಂದು ಇನ್ಫ್ಯಾಕ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ನಿಮಗೆ ಬೇಜಾರಾಗಬಹುದು ನೋಡಿ ಲಕ್ಷ್ಮಿಗಿಷ್ಟು ನಾನು ಟ್ರೈನ್ ಮಾಡ್ತಾ ಇದ್ದೀನಿ ನನ್ನ ಜೊತೆ ಮಾತಾಡ್ತಾರೆ ಅಂದರೂ ಇಂಥ ಪ್ರಶ್ನೆ ಕೇಳ್ತಾರಲ್ಲ ಅಂತ ಬಟ್ ಸಿಚುಯೇಷನ್ಸ್ ಹೆಂಗಿದೆ ಅಂತ ಅಂದರೆ ಜನ ಮಾತಾಡುವಂಥ ಮಾತುಗಳೆಲ್ಲೋ ಒಂದು ಕಡೆ ಸತ್ಯ ಆಗುತ್ತಾ ಅಂತ ಅನ್ಸೋಕ್ಕೆ ಶುರುವಾಗಿದೆ ಹೇಳ್ತಾರಲ್ಲ ಗುರುಗಳೇ ದುಡ್ಡು ಜಾಸ್ತಿ ಬಂದಷ್ಟು ತಲೆ ನಿಲ್ಲಲ್ಲ ಅಹಂಕಾರ ಜಾಸ್ತಿ ಆಗುತ್ತೆ ಮಾಡಬಾರದು ಮಾಡ್ತಾರೆ ದುಡ್ಡು ಇದೆಯಲ್ಲ ಅನ್ನೋ ಧೈರ್ಯ ನಿಜಕ್ಕೂ ಗುರುಗಳೇ ದುಡ್ಡು ಜಾಸ್ತಿ ಬಂದರೆ ಈ ರೀತಿ ಮನೋಭಾವನೆಗಳು ಎಲ್ಲೋ ಒಂದ್ ಕಡೆ ಹುಟ್ಟಿಕೊಳ್ಳೋದು ಸಹಜನ ಅಥವಾ ಸುತ್ತಮುತ್ತ ನಡೀತಾ ಇರುವಂತಹ ವಿಚಿತ್ರಗಳು ನೋಡ್ತಾ ಇದ್ರೆ ಜನ ಮಾತಾಡ್ತಿರೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ನಿಸ್ಬಿಡುತ್ತೆ ನಿಜಕ್ಕೂ ಹೆಚ್ಚು ಹೆಚ್ಚು ಹಣ ಬಂದ್ರೆ ಅಹಂಕಾರ ಜಾಸ್ತಿ ಆಗಿ ಏನ್ ಮಾಡಿದ್ರು ನಡೆಯುತ್ತೆ ದುಡ್ಡಿದೆ ಅನ್ನೋ ಮನೋಭಾವನೆ ಬರುತ್ತಾ ವೆಲ್ ಐ ತಿಂಕ್ ಈ ಸನ್ನಿವೇಶಕ್ಕೆ ತುಂಬಾ ರಾಂಗ್ ಲಕ್ಷ್ಮಿ ನೀವು ಕೇಳಿದ್ರಲ್ಲಿ ಇದು ತುಂಬಾ ಜನಕ್ಕೆ ಈ ಡೌಟ್ ಇರುತ್ತೆ ಇದನ್ನ ಸ್ವಲ್ಪ ಡಿಫ್ರೆಂಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಒಂದು ಕೆಲಸ ಮಾಡೋಣ ಇಲ್ಲಿ ಸ್ಟಾಫ್ ಇದ್ದಾರಲ್ವಾ ದಯವಿಟ್ಟು ಕೆಳಗಡೆಗೆ ಹೋಗಿ ಕೆಳಗಡೆ ಹೋಟೆಲ್ ಇದೆ ಹೋಗಿ ಒಂದು ಚಾಕು ತೆಗೆದುಕೊಂಡು ಬನ್ನಿ ಲಕ್ಷ್ಮೀಗಿದೆ ಇವತ್ತು ಒಂದು ಚಾಕು ತೆಗೆದುಕೊಂಡು ನಾನು ನೀವು ಮಾಡ್ಕೋಬೇಡಿ ಅಂತ ರಿಕ್ವೆಸ್ಟ್ ಓಕೆ ಚಾಕು ತೆಗೆದ್ಕೊಂಡು ಬನ್ನಿ ಅಷ್ಟೊತ್ತಿಗೆ ನಾನು ಇನ್ನೊಂದೇನೋ ಹೇಳಲಿಕ್ಕಿದೆ ಅದು ಅಷ್ಟೊತ್ತಿಗೆ ರೆಡಿ ಇಟ್ಕೊಳ್ಳಿ ಓಕೆ ಏನಿವೆ ಶ್ರೀಕೃಷ್ಣನ ತಲೆಯ ಮೇಲೆ ನೀವು ನವಿಲ್ ಗರಿ ನೋಡ್ತೀರಾ ಯಾತಕ್ಕೋಸ್ಕರ ನವಿಲ್ ಗರಿ ಇದೆ ಅಂತ ಗೊತ್ತಿದೆಯಾ ನಿಮಗೆ ಯಾರಿಗಾದ್ರೂ ಗೊತ್ತಿದೆಯಾ ನಿಮಗೆ ಗೊತ್ತಿದೆಯಾ ಸೊ ನಾನು ಅದನ್ನು ಫಸ್ಟ್ ತಿಳಿಸ್ಕೊಡ್ತೇನೆ ಲಕ್ಷ್ಮಿ ಅವರ ಒಂದು ಕ್ವೆಶನ್ಗೆ ಸರಿಯಾಗುತ್ತೆ ಎನಿವೆ ಸೊ ಶ್ರೀಕೃಷ್ಣ ನಮ್ಮೆಲ್ರಿಗೂ ಗೊತ್ತಿರೋ ಪ್ರಕಾರ ವಿಷ್ಣುವಿನ ಎಂಟನೇ ಅವತಾರ ಸೊ ಎಂಟನೇ ಅವತಾರ ಶ್ರೀಕೃಷ್ಣನ ಅವತಾರವಾಗಿ ಶ್ರೀ ವಿಷ್ಣು ಬರುವಂಥದ್ದು ಏಳನೇ ಅವತಾರ ಶ್ರೀರಾಮನಾಗಿರ್ತಾರೆ ಸೊ ಇದು ದೋಪುರ ಯುಗದಲ್ಲಿ ಶ್ರೀಕೃಷ್ಣ ಇದ್ದರೆ ತ್ರೇತ ಯುಗದಲ್ಲಿ ಶ್ರೀರಾಮ ಇರ್ತಾರೆ ತ್ರೇತ ಯುಗದಲ್ಲಿ ಶ್ರೀರಾಮ ಮತ್ತು ಸೀತೆ ಇಬ್ಬರು ವನವಾಸದಲ್ಲಿ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ ಸೊ ಶ್ರೀರಾಮ ಎಷ್ಟು ದೊಡ್ಡವರು ನೋಡಿ ಅವರು ದೈವಾಂಶ ಉಳ್ಳ ಮನುಷ್ಯರಾದರೂ ಭೌತಿಕ ರೂಪದಲ್ಲಿ ಈ ಒಂದು ಭೂಮಿ ಮೇಲೆ ಇರಬೇಕಂತಂದ್ರೆ ಅವ್ರಿಗೆ ಇರುವಂಥ ಪವರ್ಸ್ನೆಲ್ಲ ಸ್ವಂತಕ್ಕೆ ಬಳಸ್ಕೊಳ್ಳೋದಿಲ್ಲ ಒಳ್ಳೆ ಕಾರ್ಯಗಳಿಗೆ ಬಳಸ್ಕೊಳ್ತಾರೆ ಬಟ್ ಸ್ವಂತಕ್ಕೆ ಬಂದರೆ ಅವರು ಬಳಸೋವಂಥವ್ರಲ್ಲ ಅದು ಮಾಡಬಾರ್ದು ಅಂತಲೂ ಇರುತ್ತೆ ಸೊ ಶ್ರೀರಾಮ ಸೀತೆ ಇಬ್ಬರು ಕಾಡಿನಲ್ಲಿ ಹೋಗ್ತಿರ್ಬೇಕಂತಂದರೆ ತುಂಬ ದಾಹ ಆಗುತ್ತೆ ದಣಿವಾಗುತ್ತೆ ಅವ್ರಿಗೆ ನೀರು ಬೇಕು ಅನಿಸುತ್ತೆ ಆ ಟೈಮಲ್ಲಿ ಎಲ್ಲ ಕಡೆ ಹುಡುಕ್ತಾರೆ ಕಾಡು ಎಲ್ಲಿ ನೀರಿದೆ ಅಂತ ಗೊತ್ತಾಗೋದಿಲ್ಲ ಅಲ್ಲೇ ಪಕ್ಕದಲ್ಲಿ ಒಂದು ನವಿಲ್ ಇರುತ್ತೆ ಆಗ ಅವರು ಆ ನವಿಲ್ಗೆ ಕೇಳ್ತಾರೆ ಅಪ್ಪ ನೀವೆಲ್ಲ ಕಾಡ್ನಲ್ಲಿರೋರು ನಾವೇನೋ ಇವತ್ತೋ ನಿನ್ನೇನೋ ಕಾಡಿಗೆ ಬಂದಿದ್ದೀವಿ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನೀರು ಎಲ್ಲಿದೆ ಅಂತ ಹೇಳಿ ನಿನಗೆ ಗೊತ್ತಿದ್ರೆ ಹೇಳ್ಬೋದಾ ಅಂತ ಹೇಳ್ತಾರೆ ಆ ನವಿಲು ಸ್ವಾಮಿ ನೀವು ದೇವರು ನೀವು ನನ್ನ ಸಹಾಯ ಕೇಳ್ತಿದ್ದೀರಾ ಅಯ್ಯೋ ನನ್ನ ಭಾಗ್ಯ ಇದು ಹೇಳ್ಕೊಡೋ ಅಂಥದ್ದು ನನಗೆ ಗೊತ್ತಿದೆ ನೀರು ಎಲ್ಲಿದೆ ಅಂತ ಬನ್ನಿ ಅಂತ ಹೇಳ್ತಾರೆ ಆಗ ನವಿಲ್ ಏನು ಮಾಡುತ್ತೆ ಮೇಲೆ ಹಾರಬೇಕಲ್ವ ಹಾರಿಕೊಂಡು ನೀರೆಲ್ಲಿದೆ ಅಂತ ಹುಡ್ಕೊಳ್ತಾ ತೋರಿಸ್ಬೇಕು ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಸೊ ನವಿಲ್ ಮೇಲಕ್ಕೆ ಹೋಗುತ್ತೆ ದಟ್ಟ ಅರಣ್ಯ ಕಾಡು ನವಿಲು ಕಾಣಿಸೋದಿಲ್ಲ ಆಗ ರಾಮ ಹೇಳ್ತಾರೆ ನೀನು ಕಾಣಿಸ್ತಾ ಇಲ್ಲಪ್ಪ ಅಂತ ಹೇಳ್ತಾರೆ ಅದಕ್ಕೆ ನವಿಲ್ ಹೇಳುತ್ತೆ ಒಂದು ಕೆಲಸ ಮಾಡಿ ನಾನು ನವಿಲು ಗರಿಗಳು ನಿಮ್ಮ ದಾರಿ ಉದ್ದಕ್ಕೂ ಬೀಳಿಸ್ತಾ ಬರ್ತೇನೆ ಎಲ್ಲೆಲ್ಲೆಲ್ಲ ನವಿಲ್ ಗರಿ ಇದೆಯೋ ಆ ರೀತಿ ನಡ್ಕೊಂಡು ಬನ್ನಿ ನಿಮಗೆ ನೀರು ಗೊತ್ತಾಗುತ್ತೆ ಅಂತ ಹೇಳ್ತದೆ ಆಯಿತು ಅಂಥೇಳಿ ರಾಮ ಮತ್ತು ಸೀತೆ ಇಬ್ಬರು ನಡ್ಕೊಳ್ತಾ ಹೋಗ್ತಾರೆ ನವಿಲ್ ಗರಿ ಕಾಣಿಸ್ತಾ ಇರುತ್ತೆ ರೋಡಲ್ಲಿ ಐ ಮೀನ್ ರೋಡ್ ಅಂತಂದರೆ ಕಾಡಿನ ಮಧ್ಯೆ ನವಿಲ್ ಗರಿ ಏದಿದೆಯೋ ಯಾ ಎಲ್ಲಿ ಬಿದ್ದಿದೆಯೋ ಅದೇ ರೋಡ್ ಈಗ ಅದೇ ದಾರಿ ಈಗ ನೋಡ್ಕೊಳ್ತಾ ಮುಂದೆ ಹೋಗ್ತಾನೆ ಇರ್ತಾರೆ ಕಡೆಗೆ ಬರೋ ಹೊತ್ತಿಗೆ ದೊಡ್ಡ ಹೊಳೆ ಇದೆ ಏನೋ ತುಂಬ ಚೆನ್ನಾಗಿದೆ ನೀರು ಕಾಡಿನೊಳಗಡೆ ಇರುವಂಥದ್ದು ಇಬ್ಬರು ಸೀತೆ ಮತ್ತು ರಾಮ ನೀರು ಕುಡಿತಾರೆ ನೀರು ಕುಡಿದಾದ್ಮೇಲೆ ಎಲ್ಲಿ ಇದು ನವಿಲು ನಮ್ಗೆ ದಾರಿ ತೋರಿಸ್ತಲ್ವಾ ಎಲ್ಲಿ ನವಿಲು ಅಂತ ನೋಡಿದಾಗ ನವಿಲೇ ಕಾಣಿಸೋದಿಲ್ಲ ಆಗ ಇವರು ಎಲ್ಲೂ ತಪ್ಪ ಇದು ಅಂತಂತೇಳಿ ನವಿಲನ್ನ ಕರೀತಾರೆ ಕರೆದಾಗ ನವಿಲು ಅಲ್ಲೇ ಪಕ್ಕದಲ್ಲಿರುತ್ತೆ ಇವ್ರಿಗೆ ಗುರುತಿಡಿಯೋಕ್ಕೆ ಆಗ್ತಿರಲ್ಲ ಯಾಕಂತಂದರೆ ನವಿಲಿನ ಮೇಲೆ ಒಂದೇ ಒಂದು ರೆಕ್ಕೆ ಇರೋದಿಲ್ಲ ಯಾಕಂದರೆ ದಾರಿ ಗರಿಗಳು ಕಿತ್ತು ಅದನ್ನ ಅದ್ರ ಬಾಡಿಯಲ್ಲಿರೋ ರೆಕ್ಕೆನ ಕೀಳೋದು ರಾಮನಿಗೆ ದಾರಿ ಕಾಣ ಗೊತ್ತಾಗಲಿ ಅಂತೇಳಿ ಹಾಕ್ಕೊಳ್ತಾ ಬಂದಿರುತ್ತೆ ಈಗ ನವಿಲ್ನ ಮೇಲೆ ಬರೀ ರಕ್ತ ಮಾಂಸ ರಕ್ತ ಬಿಟ್ಟರೆ ಒಂದೇ ಒಂದು ನವಿಲ್ ಗರಿಸ ಇರೋದಿಲ್ಲ ಹಾಗೆ ರಕ್ತ ಬ್ಲೀಡ್ ಆಗಿ ಆಗಿ ಅಲ್ಲೇ ನವಿಲು ಸತ್ತೋಗುತ್ತೆ ಆಗ ಶ್ರೀರಾಮ ಭಾಷೆ ಕೊಡ್ತಾನೆ ನಿನ್ನನ್ನು ಯಾವತ್ತೂ ಎಂದಿಗೂ ಈ ಜನ್ಮದಲ್ಲಿ ಮಾತ್ರ ಅಲ್ಲ ಇನ್ನೊಂದು ಜನ್ಮದಲ್ಲೂ ನನ್ನ ತಲೆಯ ಮೇಲೆ ಕಿರೀಟವಾಗಿ ಇಟ್ಕೊಂಡು ಮೆರೆಸ್ತೇನೆ ಅಂತಂತ ಹೇಳ್ತಾರೆ ಆ ಒಂದು ಭಾಷೆಯಿಂದ ಈ ಮತ್ತೊಂದು ಯುಗದಲ್ಲೂ ಶ್ರೀಕೃಷ್ಣನು ಏನೋ ರಾಮನು ಶ್ರೀಕೃಷ್ಣನಾದಾಗ ಎಂಟನೇ ಅವತಾರದಲ್ಲಿ ಇದು ರೆಕ್ಕೆಯಾಗಿ ಮೇಲೆ ಇಟ್ಕೊಳ್ತಾರೆ ಇವತ್ತಿಗೂ ಭಾರತ ದೇಶದ ರಾಷ್ಟ್ರ ಪಕ್ಷಿ ಯಾವುದು ಲಕ್ಷ್ಮಿ ನಾವಿಲ್ಲ ಅಷ್ಟೇ ನೋಡಿ ಅದಕ್ಕೆ ನಾವು ಯಾವಾಗ ಪುಣ್ಯ ಕೆಲಸಗಳನ್ನು ಮಾಡ್ತೇವೋ ಅದು ಯಾವುದೂ ದೇವರು ವಿಶ್ವ ಯೂನಿವರ್ಸ್ ಮರೆಯೋದೇ ಇಲ್ಲ ಪಾಪನ ಹೇಗೆ ಜ್ಞಾಪಕ ಇಟ್ಕೊಂಡು ಗರುಡ ಪುರಾಣದಲ್ಲಿ ಬರೆದಂತಹ ಕಷ್ಟಗಳು ಅಥವಾ ನರಕ ಹೇಗೆ ಪ್ರಾಪ್ತಿಯಾಗುತ್ತೋ ಅದೇ ರೀತಿ ಪ್ರತಿ ಪುಣ್ಯ ಕೆಲಸಕ್ಕೂ ಹೆಚ್ಚು ಹೆಚ್ಚು ಭಾಗ್ಯ ಸೌಭಾಗ್ಯ ಬ್ಲೆಸ್ಸಿಂಗನ್ನು ಆ ಯೂನಿವರ್ಸ್ ಕೊಡುತ್ತೆ ಸೊ ಇದ್ರ ಮುಖಾಂತರ ಇದು ತಿಳ್ಕೋಬೇಕು ಓಕೆ ಎರಡನೇದು ನೀವು ಕೇಳಿರೋ ಕ್ವೆಶನ್ಗೆ ತೊಂದ್ರೇನಪ್ಪ ತಗೊ ಮನೇಲಿ ಅಲ್ಲ ಸರ್ ಕತೆ ಚೆನ್ನಾಗಿತ್ತು ಇದೇನು ಸರ್ ಏನೋ ತಂದು ಕೊಡ್ತಾ ಇದ್ದೀರಾ ಕತೆ ಇದೆ ಈಗ ನಾನು ನಿಮ್ಮನ್ನು ಕೇಳ್ತೀನಿ ಲಕ್ಷ್ಮಿ

ಎಲ್ರ ಮನೆಯಲ್ಲೂ ಇದೆ ಕತ್ತಿ ಅಲ್ವಾ ಈಗ ನೀವ್ ಹೇಗಿತ್ತು ಕ್ವಶನ್ ಕೇಳಿದ್ದು ಅಂದ್ರೆ ಕತ್ತಿ ಕೆಟ್ಟದ್ದು ಅಂತ ಹೇಳ್ತಿದ್ದಾರೆ ಜನಗಳು ನಿಜವಾಗ್ಲೂ ಈ ಕತ್ತಿ ಕೆಟ್ಟದ್ದಾ ಒಳ್ಳೇದಾ ಅಂತ ಕೇಳ್ದಂಗ ಆಯ್ತಮ್ಮ ಅದೇಗಮ್ಮ ಕತ್ತಿಗ ಗೊತ್ತಿದೆ ಒಳ್ಳೇದ್ ಮಾಡೋದಕ್ಕೂ ಕೆಟ್ಟದ್ ಮಾಡೋದಕ್ಕೆ ಈಗ ನನ್ನ ಕೈಯಲ್ಲಿದೆ ನಾವು ಒಳ್ಳೆಯವ್ರು ಅನ್ಕೊಳ್ಳಿ ನೀವು ನಾವೆಲ್ಲರೂ ಒಳ್ಳೆಯವ್ರೆ ಏನಕ್ಕೆ ಯೂಸ್ ಮಾಡ್ತೀವಿ ಏನೋ ವೆಜಿಟೇಬಲ್ ಕಟ್ ಮಾಡ್ಲಿಕ್ಕೋ ಫ್ರೂಟ್ಸ್ ಕಟ್ ಮಾಡ್ಲಿಕ್ಕೋ ಅಥವಾ ಮನೆಗೆ ಸೌಕರ್ಯಕ್ಕೆ ಬಳಸ್ತೇವೆ ಇದನ್ನ ಯಾರೋ ಕೆಟ್ಟವ್ರ ಕೈಯಲ್ಲಿದ್ದಾಗ ಕೆಟ್ಟ ಕೆಲಸ ಆಗ್ಬೋದಲ್ವಾ ಸೊಗಾಗಿ ಮೂಲತಃ ಇದಕ್ಕೆ ಏನೂ ಗೊತ್ತಿಲ್ಲ ಪಾಪ ಕತ್ತಿದ ತಪ್ಪೇ ಇಲ್ವಲ್ಲ ನಾವು ದುಡ್ಡು ಹಾಗೆ ಹೇಳ್ತಿರೋದು ಈಗ ದುಡ್ಡು ಕೆಟ್ಟಿದ್ದ ದುಡ್ಡು ಒಳ್ಳೇದ ಒಳ್ಳೆಯವ್ರ ಕೈಯಲ್ಲಿದ್ದಾಗ ಒಳ್ಳೇದು ಕೆಟ್ಟವ್ರ ಕೈಯಲ್ಲಿದ್ದಾಗ ಕೆಟ್ಟದ್ದು ಬೇರೆ ಮನುಷ್ಯನ ಚೇಂಜ್ ಅಂತೂ ಅದೇನು ಇಟ್ಸ್ ಅನ್ ಎನರ್ಜಿ ಅಷ್ಟೇ ಇಟ್ಸ್ ಅ ಬ್ಯೂಟಿಫುಲ್ ಎನರ್ಜಿ ಕರೆಂಟ್ ಎಲ್ಲಿ ತನಕ ವೈರಲ್ಲೇ ಇರುತ್ತೋ ಒಳ್ಳೇದು ನೀವಾಗ ಮುಟ್ಟಿದಾಗ ಐ ಮೀನ್ ಅ ಶಾಕ್ ಈ ಕರೆಂಟ್ ತಪ್ಪು ಅಂತ ನೀವು ಹೇಗೆ ಹೇಳುವಂಥದ್ದು ಹೇಳಬಾರ್ದಲ್ಲ ಸೊಗಾಗಿ ಈಗ ಗ್ಯಾಸ್ ಒಳ್ಳೇದಾ ಕೆಟ್ಟದ್ದ ಅಡುಗೆ ಮಾಡೋದು ಗ್ಯಾಸ್ ಯೂಸ್ ಮಾಡ್ತೇವೆ ನೀವು ಮನೆಯೂ ಹಾಕ್ಬೋದು ಅಲ್ವಾ ಹೇಗೆ ಪೆಟ್ರೋಲು ಡೀಸಲು ಇವೆಲ್ಲ ಒಳ್ಳೇದಾಗ ಕೆಟ್ಟದ ತುಂಬ ಒಳ್ಳೇದಲ್ವಾ ಸೊಗಾಗಿ ಇದು ನೀವು ಗೊತ್ತಿರಬೇಕು ಮೊದಲಿಗೆ ಅದಕ್ಕೆ ಒಂದು ಕೋಟಿದೆ ಪಾಪಿಯ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಪಾಪಿಯ ಹಣವು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿಯ ಹಾಲು ನಾಯಿ ಮರಿಗಳಿಗಲ್ಲದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಮ್ಮ ನಾಯಿಯ ಹಾಲು ನಾಯಿ ಮರಿಗಳಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಸೊ ಕೆಲವರೆಲ್ಲ ಕೆಟ್ಟ ದುಡ್ಡು ಕೆಟ್ಟ ರೀತಿಯಲ್ಲಿ ದುಡಿದು ಸಂಸ್ಕಾರವಿಲ್ಲದೇ ಇರೋ ಅಂಥವರು ಅದನ್ನು ಏನೋ ಘನಕಾರ್ಯ ಮಾಡಿದಾಗ ಎಲ್ಪ್ ಮಾಡ್ತಿದ್ದೀನಿ ನಾನು ಅಷ್ಟು ಪರ್ಸೆಂಟ್ ಹೆಲ್ಪ್ ಮಾಡ್ತಿದ್ದೀನಿ ನಿಜವಾಗ್ಲೂ ಹೇಳ್ತಿದ್ದೀನಿ ನಿಮಗೆ ಕರ್ಮ ಬರುತ್ತೆ ಹೊರತು ಒಂದು ಕಿಂಚಿತ್ತು ಪುಣ್ಯ ಬರೋದಿಲ್ಲ ಬಿಕಾಸ್ ಆ ದುಡ್ಡು ಬಂದಿರೋ ಮಾರ್ಗನೇ ಕೆಟ್ಟದಲ್ವಾ ಸೊ ಹಾಗಾಗಿ ನೀವೇನು ಒಳ್ಳೇದು ಮಾಡ್ತೀನಿ ಅಂತಂದರೂ ಅದು ಕೆಟ್ಟದ್ದೇ ಗೊತ್ತಿರಲಿ ಯಾರ್ಯಾರೆಲ್ಲ ಅಂತ ರೀತಿ ಓಕೆ ಕಡೆಯಲ್ಲಿ ಹೇಳ್ತೇನೆ ಏನು ಮಾಡಬೇಕು ಅಂತಂದೇಳಿ ಈಗ ಹಣ ಕೆಟ್ಟದ್ದು ಯಾರತ್ರ ಅಂತ ನೀವು ಫಸ್ಟ್ ತಿಳ್ಕೊಬೇಕು ಈಗ ನಾನು ತುಂಬ ಸಲ ಇದನ್ನು ಕೇಳಿದ್ದೀನಿ ಮತ್ತೊಮ್ಮೆ ಕೇಳ್ತೇನೆ ದೇವರು ದೇವ್ರ ಹತ್ರ ದುಡ್ಡು ಇದೆಯಾ ಇಲ್ಲ ದೇವರು ಬಡವರ ಅವರ ಹತ್ರ ದುಡ್ಡು ನೀವು ನನಗೆ ಹೇಳಿ ಈಗ ದೇವರು ಶ್ರೀಮಂತರ ಅಥವಾ ಬಡವರ ದೇವರು ಶ್ರೀಮಂತ ಎಲ್ಲರೂ ಒಪ್ಕೊಳ್ತೇವಲ್ವ ಅವಲ್ರಿಗೂ ಕೊಡೋನವನು ಎಲ್ರಿಗಿಂತ ದೊಡ್ಡ ಶ್ರೀಮಂತ ಹಂಗಾದರೆ ದೇವರು ಕೆಟ್ಟವರ ಯಾಕಂದ್ರೆ ದುಡ್ಡು ಇದೆಯಲ್ಲ ಅವನ ಹತ್ರ ಎಲ್ಲ ಇದೆಯಲ್ಲ ಅವನತ್ರ ಕೆಟ್ಟವರ ದೇವರು ಎಷ್ಟು ಒಳ್ಳೆಯವರು ದೇವ್ರ ಹತ್ರ ಬರೀ ದುಡ್ಡು ಮಾತ್ರ ಇಲ್ಲ ಯಥೇಚ್ಛವಾದ ಸಂಸ್ಕಾರ ಇದೆ ಈಗ ಕೊರತೆ ಇರೋದು ಸಂಸ್ಕಾರ ನಮ್ಮ ಹತ್ರ ಇಲ್ಲದೆ ಹೋದಾಗ ಅಂಥವ್ರ ಹತ್ರ ದುಡ್ಡು ಬಂದಾಗ ಅದು ಸಮಾಜಕ್ಕೆ ಕೇಡೇ ಆಗುತ್ತೆ ಸಮಾಜ ಕಲ್ಯಾಣ ಎಲ್ಲಾಗುತ್ತೆ ಸೊಗಾಗಿ ನಾನು ಒಳ್ಳೆಯವನು ಲಕ್ಷ್ಮಿಯವರು ಒಳ್ಳೆಯವರು ನೀವು ಒಳ್ಳೆಯವರು ಎಲ್ಲರೂ ಒಳ್ಳೆಯವರು ನಾವು ಒಳ್ಳೆಯವರು ಶ್ರೀಮಂತರಾಗದೇ ಹೋದಾಗ ಸಮಾಜಕ್ಕೆ ಹೆಚ್ಚು ಕೆಟ್ಟದಾಗುತ್ತೆ ಗೊತ್ತಿರಲಿ ಒಳ್ಳೆಯವರು ಶ್ರೀಮಂತರಾಗಬೇಕು ಸೊ ಇದು ಒಂದು ಸೊ ದುಡ್ಡು ಎಲ್ಲೆಲ್ಲೆಲ್ಲ ಯಾವ ಮೂಲಗಳಲ್ಲಿ ಬಂದರೆ ಕೆಟ್ಟದಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೇನೆ ಇವತ್ತು ಒಂದು ಮೂಲ ಯಾವ ಮಕ್ಕಳಿಗೆ ತನ್ನ ತಂದೆ ತಾಯಿ ತನ್ನ ಅಜ್ಜಿ ತಾತ ಆಸ್ತಿಯನ್ನು ಕೊಡ್ತಾರೋ ಸಂಸ್ಕಾರವನ್ನು ಹೇಳದೆ ಆಸ್ತಿ ಅಂತಸ್ತುಗಳನ್ನ ಹಾಗೇ ಸುಖಾಸುಮ್ಮನೆ ಕೊಟ್ಟು ಹೋಗ್ತಾರೋ ಅಂಥ ಹಣವನ್ನು ಸ್ವೀಕರಿಸಿದ ಮಕ್ಕಳು ಆ ಸ್ವೀಕರಿಸಿದಂಥ ಹಣವು ವಿಷವಾಗುತ್ತೆ ಗೊತ್ತಿರಲಿ ಸೋ ಟ್ರೂ ಸೊ ದಿಸ್ ಈಸ್ ಲಾಡ್ ಆಫ್ ಪೀಪಲ್ ಆರ್ ಸೋ ಕನ್ಸರ್ನ್ಡ್ ನಮ್ಮ ಮಕ್ಕಳಿಗೇನೋ ಕೊಡಬೇಕು ಕೊಡಬೇಕು ಅಂತ ಇರ್ತೀವಿ ದಯವಿಟ್ಟು ಹಣ ಕೊಡಿ ದಯವಿಟ್ಟು ಐಶ್ವರ್ಯ ಕೊಡಿ ಚಿನ್ನ ಕೊಡಿ ಜಮೀನು ಕೊಡಿ ಅದರ ಜೊತೆ ಸಂಸ್ಕಾರ ಕೊಡ್ರಪ್ಪ ಸೊ ಈ ದಿನಗಳಲ್ಲಿ ನ್ಯೂಸಲ್ಲಿ ಹೆಚ್ಚು ಹರಿದಾಡ್ತಿರ್ತಕ್ಕಂಥದ್ದು ದುಡ್ಡಿರೋರೇನು ಕೆಟ್ಟದ್ದು ಮಾಡಿದ್ರು ಇನ್ನೊಂದೇನೋ ತೊಂದರೆಗಳಾಯಿತು ಅಂತ ಆ ಹತ್ರ ಸಂಸ್ಕಾರ ಇಲ್ದಿದ್ದು ಕೊರತೆ ಆಯಿತು ಹೊರತು ದುಡ್ಡಿನಿಂದ ಕೆಟ್ಟದಾಗಲಿಲ್ಲ ಗೊತ್ತಿರಲಿ ಸೊ ಇಟ್ಸ್ ನಾಟ್ ಟೇಕ್ ಇಟ್ ಟು ನೋ ರಾಂಗ್ ಎರಡನೇದು ಬಂದರೆ ನೀವು ದಬ್ಬಾಳಿಕೆ ಮಾಡಿ ಲಂಚ ತೆಗೆದುಕೊಂಡು ಮೋಸ ಮಾಡಿ ವಂಚನೆ ಮಾಡಿ ದುಡ್ಡು ಮಾಡ್ತಾರೆ ಅಂಥವ್ರು ಮಾಡಿದ ದೊಡ್ಡ ಮತ್ತೆ ಅವರಿಗೆ ಪಾಯ್ಸನ್ ಆಗಿಬಿಡುತ್ತೆ ಅವರಿಗೆ ಕರ್ಮ ತುಂಬ ದೊಡ್ಡ ಮಟ್ಟಕ್ಕೆ ಬಂದುಬಿಡುತ್ತೆ ಸೊಗಾಗಿ ಯಾರೆಲ್ಲ ನೀವು ಲಂಚ ತೆಗೆದುಕೊಳ್ತಿದ್ದೀರಾ ಕೆಟ್ಟ ಕೆಲಸ ಮಾಡ್ತಿದ್ದೀರಾ ಅಲ್ಲ ನಿಮಗೆ ಒಂದು ಗೊತ್ತಾಗಲಿಲ್ವ ನಿಮಗೆ ದೇವರು ಮನಸ್ಸಾಕ್ಷಿ ಅಂತ ಕೊಟ್ಟಿದ್ದಾನಲ್ವ ಅದೇ ಸಿ ಸಿ ಕ್ಯಾಮ್ರಾ ನೀವು ಪ್ರತಿ ಹೆಜ್ಜೆನೂ ಅವನಿಗೆ ಗೊತ್ತಿಲ್ಲದೆ ಮಾಡಲಿಕ್ಕೆ ಆಗೋದೇ ಇಲ್ಲ ನೀವು ಅಂದ್ಕೊಂಡ್ರಿ ಏ ಯಾರಿಗೆ ಗೊತ್ತಿಲ್ಲ ಬಡಪ್ಪ ಇದು ನಾನು ಮಾಡ್ತಾಯಿದ್ದೀನಿ ಸೀಕ್ರೆಟಾಗಿ ನೊಬ್ಬಡಿ ನೋಸ್ ಅಬೌಟ್ ಇಟ್ ಅಂಥೇಳಿ ಅಂದ್ಕೊಳ್ತಿದ್ದೀರಲ್ವ ನಿಮ್ಮ ಜೊತೆಯೇ ಇದಾನಪ್ಪ ಅವನು ಸೊ ಈ ಒಂದು ಭೌತಿಕ ಲೋಕದಲ್ಲಿ ಇರುವ ಕೋರ್ಟಲ್ಲಿ ನಿಮಗೆ ಜಾಮೀನು ಸಿಗುತ್ತೆ ಅಥವಾ ಯಾರೋ ಒಂದು ಒಳ್ಳೆ ಪ್ರೊಫೆಷ್ನಲ್ಲು ಫೇಮಸ್ ಲಾಯರ್ ಇಟ್ಬಿಟ್ಟು ಕೇಸ್ನೇ ಉಲ್ಟ ಮಾಡಿ ಗೆದ್ದುಬಿಡ್ಬೋದು ಅಲ್ಲ ಇಲ್ಲಿ ಆಧಾರಗಳು ಬೇಕು ಅಲ್ಲಿ ಸತ್ಯ ಮಾತ್ರ ಬೇಕು ಅಲ್ಲಿ ಸಿಕ್ಕಾಕಿಬಿಡ್ತೀರಲ್ಲಪ್ಪ ಇಲ್ಲಿ ಪನಿಷ್ಮೆಂಟ್ ಏನೂ ಇಲ್ಲ ಏನೋ ಸ್ವಲ್ಪ ಹೋಗಿ ಕುತ್ಕೊಳ್ತೀವಿ ಮುದ್ದೆ ಕೊಡ್ತಾರೆ ತಿನ್ಕೊಂಡು ಹೇಗೋ ಟೈಮ್ ಪಾಸ್ ಮಾಡಾದರೂ ಹೊರ್ಗಡೆ ಬರ್ಬೋದು ಅಲ್ಲಿ ತಪ್ಪಿಸ್ಕೊಳೋಕೆ ಆಗೋಲ್ಲ ಎಂತೆಂಥ ದೊಡ್ಡ ಶಿಕ್ಷೆ ದಯವಿಟ್ಟು ಯಾರೆಲ್ಲ ಆ ರೀತಿ ದುಡ್ಡು ಮಾಡಿದ್ದೀರೋ ಕೊಟ್ಬಿಡ್ರಪ್ಪ ದಾನವಾಗಿ ವಿಶ್ವಕ್ಕೆ ಕೊಟ್ಬಿಡಿ ಅಟ್ಲೀಸ್ಟ್ ಪನಿಷ್ಮೆಂಟ್ ಏನಿದೆಯೋ ಅದಾದರೂ ಕಡಿಮೆ ಆಗಲಿ ಸೊಗಾಗಿ ಇದು ದೊಡ್ಡ ದೊಡ್ಡ ಪಾಪಗಳು ನೀವೀಗ ನಿಮ್ಮ ಸಮಾ ನಮ್ಮ ಸಮಾಜದಲ್ಲಿ ನೀವೇ ಜಸ್ಟ್ ಥಿಂಕ್ ಅಬೌಟ್ ಇಟ್ ಯಾರೆಲ್ಲ ಈ ರೀತಿ ದುಡ್ಡು ಮಾಡ್ತಿದ್ದಾರೆ ಅವರು ಹೇಗಿದ್ದಾರೆ ಅಂತ ನೀವು ನೋಡಿ ಒಳ್ಳೆಯವರು ತುಂಬ ಜನ ಶ್ರೀಮಂತರಿದ್ದಾರೆ ಅವರು ತುಂಬ ಚೆನ್ನಾಗಿ ಅನುಭವಿಸ್ತಿದ್ದಾರೆ ಅದನ್ನೆಲ್ಲ ತುಂಬ ಖುಷಿ ಖುಷಿಯಾಗಿದ್ದಾರೆ ಅದೇ ಕೆಲವರೆಲ್ಲ ಕೆಟ್ಟ ರೀತಿಯಲ್ಲಿ ದುಡ್ಡು ಮಾಡ್ತಿದ್ದಾರೆ ಅವರೆಲ್ಲ ಕಷ್ಟದಲ್ಲಿದ್ದಾರೆ ಗೊತ್ತಿರಲಿ ಕರ್ಮ ಅವರಿಗೆ ಸುತ್ತಕೊಂಡು ಬಿಟ್ಟಿರುತ್ತೆ ಮೂರನೇ ವಿಧಾನ ಹೇಗೆ ದುಡ್ಡು ಕೆಟ್ಟದಾಗುತ್ತೆ ಇಂಥವ್ರಿಗೆ ಅನ್ನೋದಕ್ಕೆ ಈ ಲಾಟ್ರಿ ಗೆದ್ದು ಲಾಟ್ರಿ ಆಡಿ ಗೆದ್ಲು ಅಂಥದ್ದು ಗ್ಯಾಮ್ಲಿಂಗ್ ಮಾಡೋ ಅಂಥದ್ದು ಬೆಟ್ಟಿಂಗ್ ಮಾಡೋದ್ದು ಅವರೇನು ಕೆಲಸನೇ ಮಾಡಲಿಲ್ಲ ಇನ್ಫ್ಯಾಕ್ಟ್ ದೇವ್ ನಾಟ್ ಗಿವನ್ ಎನಿ ಕೈಂಡ್ ಆಫ್ ಸರ್ವಿಸ್ ಟು ದ ಸೊಸೈಟಿ ನಾವು ಏನೂ ಮಾಡಿದೆ ಹಾಗೆ ಜಸ್ಟ್ ಲೈಕ್ ದಾಟ್ ಹಣ ಬಂದ್ಬಿಡುತ್ತೆ ನೋಡಿ ಆ ಹಣವೂ ನಿಮ್ಗೆ ಕೆಟ್ಟದಾಗಿ ಪರಿವರ್ತನೆ ಆಗ್ಬಿಡುತ್ತೆ ಸೊ ದಿಸ್ ಈಸ್ ಆಲ್ಸೋ ವೆರಿ ಬ್ಯಾಡ್ ಸೊ ನೀವು ಕಾರ್ಯ ಮಾಡಬೇಕು ನೀವೇನೋ ಕೊಡಬೇಕು ಸೊಸೈಟಿಗಾಗಲಿ ಇನ್ನೊಂದು ಆ ಕೊಟ್ಟು ದುಡ್ಡು ಮಾಡ್ತೀರಲ್ವ ಅದು ನಿಮಗೆ ಜೀರ್ಣವಾಗುತ್ತೆ ಸೊ ಇದು ಮೂರನೇದು ಕಡೇದಾಗಿ ಹೇಳಬೇಕು ಅಂತಂದರೆ ಯಾರೆಲ್ಲ ಬಿಸ್ನೆಸ್ ಮಾಡ್ತೀರಾ ಬಿಸ್ನೆಸ್ಸಲ್ಲಿ ಮೋಸ ಮಾಡಿ ಬಂದಂಥ ಹಣವು ಅದು ಪಾಯ್ಸನ್ ಆಗಿಬಿಡುತ್ತೆ ಸೊ ತುಂಬ ತುಂಬ ಡೇಂಜರ್ ಇವೆಲ್ಲ ನಿಮ್ಗೆ ಸಿ ಕಸ್ಟಮರ್ ಗೊತ್ತಿಲ್ಲ ಯಾವುದು ಎಕ್ಸ್ಪೈರಿ ಡೇಟು ಯಾವುದು ಎಕ್ಸ್ಪೈರಿ ಆಗಿದೆ ಯಾವುದು ಎಕ್ಸ್ಪೈರಿ ಆಗಲಿಲ್ಲ ಯಾವ ಪ್ರಾಡಕ್ಟ್ ಏನಾದರೂ ಬಂದು ಈಗ ಹೋಟ್ಲಿಟ್ಟಿದರೆ ಕಿಚನಲ್ಲಿ ಬಂದು ಏನೋ ಕಸ್ಟಮರ್ ಚೆಕ್ ಮಾಡ್ತಾರೆ ಇದಾಗಬಾರ್ದಿತ್ತು ಹಳೆ ಆಯಿಲ್ ಹಾಕ್ತಿದ್ದೀನಿ ಯಾವುದೋ ತರಕಾರಿ ಹೇಗೋ ಏ ಇರಲಿ ಬಿಡ ನಮ್ಮ ಮನೆಗಾದರೆ ಕರೆಕ್ಟಾಗಿರಬೇಕು ಬೇರೆಯವ್ರಿಗೆ ತಾನೇ ಕೊಡೋದು ಅಂತಂಥೇಳಿ ಇದೆಲ್ಲ ಯೂನಿವರ್ಸ್ ಗೊತ್ತಾಗುತ್ತಲ್ವಾ ಇದ್ಯಾಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾವುದೇ ವಿಚಾರದಲ್ಲೂ ಮೋಸ ಆಗಬಾರ್ದು ನೋಡಿ ಈಗ ನಾವು ಕಾರ್ಯಕ್ರಮ ಮಾಡ್ತೀವಪ್ಪ ನಾನು ವಿದ್ಯೆಯನ್ನು ಒಂದು ಯೂನಿವರ್ಸ್ ವಿಸ್ಡಮನ್ನು ಕೊಡ್ತಿದ್ದೇನೆ ನಾನು ಭೂಲೋಕದಲ್ಲೇ ಇರೋದು ನನಗೂ ಹಣ ಬೇಕಲ್ವ ನಾನು ಹಣ ಚಾರ್ಜ್ ಮಾಡ್ತೇನೆ ಆ್ಯಂಡ್ ಇನ್ಫ್ಯಾಕ್ಟ್ ಐವ್ ಟೋಲ್ಡ್ ಮೆನಿ ಟೈಮ್ಸ್ ಯಾವುದನ್ನು ಫ್ರೀ ಕೊಡಬಾರ್ದು ಯಾಕಂದರೆ ಮನುಷ್ಯನಿಗೆ ಫ್ರೀ ಕು ಕೊಡುವಂಥ ಬೆಲೆ ಗೊತ್ತೇ ಇಲ್ಲ ಅಂತಂತೇಳಿ ಲಕ್ಷ್ಮಿಯವ್ರಿಗೂ ಹಣ ಬೇಕಲ್ವಾ ನಿಮಗೂ ಹಣ ಬೇಕಲ್ವಾ ಎಲ್ಲರಿಗೂ ಬೇಕಲ್ವಾ ಭೌತಿಕ ಒಂದು ಈ ಜಗತ್ತಲ್ಲಿ ಭೂಲೋಕದಲ್ಲಿ ಕಲಿಯುಗದಲ್ಲಿ ಈಗ ನಾವು ದುಡ್ಡು ಮಾಡೋದು ಸರಿ ಇದೆ ದುಡ್ಡು ಮಾಡಬೇಕು ಬಟ್ ಹೇಗೆ ಮಾಡಬೇಕು ಸನ್ಮಾರ್ಗದಲ್ಲಿ ಮಾಡಬೇಕು ಧರ್ಮದ ರೀತಿಯಲ್ಲಿ ಮಾಡಬೇಕು ಯಾವಾಗ ಅಧರ್ಮದ ರೀತಿಯಲ್ಲಿ ಮಾಡ್ತೇವೋ ಅದು ಕೆಟ್ಟದಾಗುತ್ತೆ ಈಗ ನನಗೆ ತುಂಬ ದುಡ್ಡು ಬರುತ್ತೆ ನಂದು ಬಿಸ್ನೆಸ್ ಇದೆ ಇನ್ಫ್ಯಾಕ್ಟ್ ಯೂಟ್ಯೂಬಲ್ಲಿ ನನಗೆ ಹಣ ಬರುತ್ತೆ ವರ್ಕ್ಶಾಪ್ ಮಾಡಿದಾಗ ದುಡ್ಡು ಬರುತ್ತೆ ಈ ಹೋಮಗಳು ವಿಶ್ವ ವಿಶ್ವಕ್ರಿಯೆ ಮಾಡಿದಾಗ ಹಣ ಬರುತ್ತೆ ಬಟ್ ಐ ವಿಲ್ ಮೇಕ್ ಶ್ಯೂರ್ ದಟ್ ನೀವು ಏನು ಕೊಡ್ತೀರೋ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ವಿಶ್ವದ ಒಂದು ನಿಯಮದ ಪ್ರಕಾರ ಏನು ಕೊಡಬೇಕೋ ನೂರು ಸಾವಿರ ಲಕ್ಷ ಪಟ್ಟು ಹೆಚ್ಚು ಕೊಡ್ತಾಯಿರ್ತೇನೆ ಇರ್ತೇನೆ ಧರ್ಮವಾಗಿ ಸೊ ಯಾವತ್ತೂ ಅನಿಸ್ಬಾರ್ದು ಇದು ಮೋಸ ಅಂತಂತೇಳಿ ಸೊ ಹಾಗಾಗಿ

ಐ ಯು ಆನ್ಸರ್ ಲಕ್ಷ್ಮಿ ಡೆಫಿನೆಟ್ಲಿ ಗುರುಗಳ ಮಾತುಗಳೆಲ್ಲ ಕೇಳಿದಾಗ ಅನ್ಸುತ್ತೆ ಬಟ್ ಒಳನುಗ್ಗಿ ಹೋದಾಗ ದರ್ ಇಸ್ ಲಾಟ್ ಆಫ್ ಮೀನಿಂಗ್ ದ ವೇ ವಿ ಹ್ಯಾಂಡ್ಲ್ ಇಟ್ ಅದೆಲ್ಲ ಅಗೇನ್ ನಮ್ಮ ಮೇಲೆ ನಿಂತಿರುತ್ತೆ ಅಂತ ಹೇಳಿ ಅದ್ಭುತವಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕ್ಲಾರಿಫಿಕೇಶನ್ ಥ್ಯಾಂಕ್ ಗಾಡ್ ನಿಮಗೆ ಕೋಪ ಬರಲಿಲ್ಲ ಕೋಪ ಬರಲಿಲ್ಲ ಬಟ್ ವೆರಿ ನೈಸ್ ಥ್ಯಾಂಕ್ ಯು ಟೆಕ್ನಿಕ್ ಯಾ ಥ್ಯಾಂಕ್ ಯು ಸೊ ವೆರಿ ಐ ಟ್ ಲಕ್ಷ್ಮಿ ನನ್ಗೆ ಕೋಪ ಬರೋದು ತುಂಬ ರೇರು ಓಕೆ ಆ್ಯಸ್ ಇಟ್ ಈಸ್ ಐ ಐ ಡೋಂಟ್ ರಿಮೆಂಬರ್ ತುಂಬಾ ರೇರುಂಬರ್ ನನ್ನ ಹೆಂಡ್ತಿ ಹೇಳ್ತಿರ್ತಾರೆ ಮನೆಯಲ್ಲಿ ಈ ಕೋಪ ನೋಡಿ ಎಷ್ಟು ವರ್ಷ ಆಯಿತು ಅಂತೇಳಿ ನಮ್ಮ ತಾಯಿ ಇದ್ದಾರೆ ನಮ್ಮ ತಾಯಿಗೂ ಹೇಳ್ತಿರ್ತಾರೆ ನನ್ನ ಮಗ ಕೋಪನೇ ಮಾಡ್ಕೊಳ್ಳಲ್ಲ ಹೇಳಿ ನಾವು ಆಗ್ಬಿಟ್ಟಾಗ ಲಕ್ಷ್ಮಿ ಕೋಪ ಅನ್ನೋಂಥದ್ದೆಲ್ಲ ಬರಲ್ಲ ಕೋಪ ಅನ್ನೋವಂಥದ್ದು ನೆಗೆಟಿವ್ ಸೊ ಬರಬಾರ್ದು ಅಂತಂತಲ್ಲ ನಾವು ಭೂಲೋಕದಲ್ಲಿ ಇರೋದು ಯಾವುದೋ ಒಂಚೂರು ಅದು ಗೊತ್ತೇ ಆಗಲ್ಲ ನಮಗಿರು ನಾವು ಕೋಪ ವ್ಯಕ್ತಪಡಿಸೋಂಥದ್ದು ಬೇರೆಯವ್ರಿಗೆ ಏನು ಅನ್ಸೋದೇ ಇಲ್ಲ ಸೊ ಪಬ್ಲಿಕ್ ಎಕ್ಸ್ಪ್ರೆಸ್ ಮಾಡೋ ಕೋಪನೇ ಬೇರೆ ನಮ್ಗೆ ಬರೋ ಸಿಟ್ಟೆ ಬೇರೆ ಸೊ ಎನಿವೆ ಟೆಕ್ನಿಕ್ ಬಂದು ಲಕ್ಷ್ಮಿ ಈ ಎಲ್ಲ ಕರ್ಮಗಳನ್ನು ನಾವು ಕಳಿಬೇಕಂತಂದರೆ ತುಂಬ ದಾನಗಳನ್ನು ಮಾಡಬೇಕು ಈಗ ಯಾರೆಲ್ಲ ಕೆಟ್ಟ ರೀತಿಯಲ್ಲಿ ಮಾಡ್ತಿರ್ತಾರೋ ಒಳ್ಳೆ ರೀತಿಯಲ್ಲಿ ದುಡ್ಡು ದುಡಿಯೋಕ್ಕೆ ನೋಡಬೇಕು ಕೆಟ್ಟ ರೀತಿಯಲ್ಲಿ ದುಡ್ಡು ಮಾಡಬಾರ್ದು ಬಟ್ ಒಂದು ವೇಳೆ ಮಾಡಿಬಿಟ್ಟಿದ್ರೆ ಇದಕ್ಕೆ ತುಂಬ ಕ್ರಿಯೆಗಳಿದೆ ಆ ಕ್ರಿಯೆಗಳು ನಾನು ಸ್ವಂತ ನಿಮ್ಮ ಮನೆ ನಿಮ್ಮ ಜಮೀನು ಅಲ್ಲಿ ಬಂದು ಮಾಡ್ಬೋದು ಬಟ್ ಯಾರಿಗೆ ಸೌಕರ್ಯವಿಲ್ವೋ ಇದು ಒಂದು ಚಿಕ್ಕದೊಂದು ರೆಮಿಡಿ ಅಷ್ಟೇ ನೀವೇನು ಮಾಡಿ ಅಂದರೆ ಒಂದು ಐದು ಇದೆಲ್ಲ ತೆಗೆದುಕೊಂಡು ಅದರಲ್ಲಿ ಒಂಬತ್ತು ಖರ್ಜೂರಗಳನ್ನಿಟ್ಟು ತಾಂಬೂಲವನ್ನು ಯಾರಿಗಾದರೂ ದಾನ ಕೊಡಬೇಕು ಸೊ ಇವೆಲ್ಲ ಪದ್ಧತಿಗಳು ಲಕ್ಷ ಕೋಟಿ ವರ್ಷಗಳಿಂದ ನಮ್ಮ ಭಾರತ ದೇಶದಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದು ವೀಳ್ಯದೆಲೆ ನೋಡಿ ಇವತ್ತಿಗೂ ಅಷ್ಟೇ ಯಾವುದೇ ಕಾರ್ಯಕ್ರಮ ಮಾಡಲಿ ಎಲೆ ಅಡಿಕೆ ಇದೆಯೋ ಇಲ್ವೋ ಯಾಕಿದೆ ಅದು ಒಂದು ಕ್ಲೂ ಕೊಡಲ ನಿಮಗೆ ಯಾರೆಲ್ಲ ಎಲೆ ಅಡಿಕೆ ಹಾಕ್ತಿದ್ದಾರೋ ಅವರೆಲ್ಲ ನೂರು ವರ್ಷ ಬದುಕ್ತಿದ್ರು ನಿಮ್ಮ ಅಜ್ಜಿ ಆಗ್ಬೋದು ತಾತ ಆಗ್ಬೋದು ನೀವು ಜಸ್ಟ್ ಗೆಸ್ ಮಾಡಿ ನೋಡಿ ಈ ಎಲೆ ಅಡಿಕೆ ಯಾವತ್ತು ಹೊರಗಿನ ದೇಶದವರು ಬ್ಯಾನ್ ಮಾಡಿ ತೆಗೆಸ್ಬಿಟ್ರು ಅಂತಂದರೆ ಕೆಟ್ಟದ್ದು ಅಂತ ನಮಗೆ ಪ್ರತಿಬಿಂಬಿಸಿದ್ರು ಅಲ್ಲಿಂದ ಆಚೆಗೆ ಹೆಚ್ಚು ಕಾಯಿಲೆಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು ನೀವು ಗಮನಿಸಿ ಏನಿವೆ ಇದನ್ನು ವರ್ಕ್ಶಾಪಲ್ಲಿ ಹೆಚ್ಚು ತಿಳ್ಕೊಡೋಣ ಐ ಮೀನ್ ಆಗಿ ಮೀಟ್ ಮಾಡಿದಾಗಲೂ ಮನೆಗೆ ಬಂದಾಗಲೂ ಇದ್ರ ಬಗ್ಗೆ ಹೇಳ್ತೇನೆ ಎತ್ ಯಥಕ್ಕೋಸ್ಕರ ಈ ಎಲೆ ಈ ವೀಳ್ಯದೆಲೆ ಈ ಖರ್ಜೂರ ಈ ತಾಂಬೂಲಗಳು ನಿಜವಾಗ್ಲೂ ಎಷ್ಟೋ ಕರ್ಮಗಳು ದೋಷಗಳು ಹೊರಟೋಗ್ತಿತ್ತು ಮೊದಲಿನ ಕಾಲದಲ್ಲಿ ಇವಾಗ ನಾವು ಮಾಡೋದೇ ಮರೆತೋಗಿದ್ದೇವೆ ಸೊ ದಯವಿಟ್ಟು ಐದು ವೀಳ್ಯದೆಲೆ ಒಂಬತ್ತು ಖರ್ಜೂರವಿರುವ ಒಂದು ತಾಂಬೂಲವನ್ನು ರೆಡಿ ಮಾಡಿ ಅದನ್ನು ಯಾರಿಗಾದರೂ ದಾನವಾಗಿ ಕೊಡಿ ಯಾರಿಗೆ ಅಂತಂದರೆ ಯಾರಿಗಾದರೂ ಕೊಡ್ಬೋದು ಯಾರಿಗಾದರೂ ಕೊಡ್ಬೋದು ಸೊ ಯಾರಿಗಾದರೂ ಕೊಡ್ಬೋದು ಆ ದಾನ ಮಾಡಿದಾಗ ಏನಾಗುತ್ತೆ ಅಂದರೆ ಕೆಲವು ದನ ದೋಷಗಳು ಈ ರೀತಿ ಎಲ್ಲ ಏನಾದರೂ ಆಗಿದ್ದರೆ ಅದರಲ್ಲಿ ಮುಕ್ತಿ ಆಗಿಬಿಡುತ್ತೆ ಆ ಮುಕ್ತಿ ಮೇಲೆ ನಾವು ಮತ್ತೆ ಏನೋ ಒಳ್ಳೆಯವರಾಗೋದು ಮಾತ್ರ ಅಲ್ಲ ನಮಗೇನೆಲ್ಲ ಭಾಗ್ಯಗಳು ಬರಬೇಕಿದೆಯೋ ಐಶ್ವರ್ಯಗಳು ಬರಬೇಕಿದೆಯೋ ಅದೆಲ್ಲ ಮತ್ತೆ ಪ್ರಾಪ್ತಿಯಾಗುತ್ತೆ ಸೊ ದಯವಿಟ್ಟು ಇದನ್ನು ಮಾಡಿ ಶ್ರೀಮಂತರಾಗಿ ವೆರಿ ನೈಸ್ ಅವಳೆ ಒಂದು ಆ ಪ್ರಶ್ನೆಗೆ ಉತ್ತರ ಉತ್ತರ ಒಂಥರ ಇಟ್ ವಿಟ್ವಾಸ್ ಲೈಕ್ ಟೋಟಲಿ ಕ್ಲಾರಿಫಿಕೇಷನ್ ಅನ್ನೋ ಥರ ಆ್ಯಂಡ್ ನವಿಲಿನ ಕಥೆ ಅದ್ಭುತವಾಗಿತ್ತು ಆ್ಯಂಡ್ ಟೆಕ್ನಿಕ್ ಕೂಡ ಒಂದು ಸನಾತನ ಧರ್ಮದಲ್ಲಿ ಇರುವಂಥ ಒಂದು ಇದು ಎಷ್ಟೋ ಜನ ಬಿಟ್ಟೇ ಬಿಟ್ಟಿದ್ದೀವಿ ನಮ್ಮ ವಿಡಿಯೋಸ್ ಮುಖಾಂತರ ಒಂದಲ್ಲ ಒಂದು ರೆಗ್ಯುಲರಾಗಿ ಫಾಲೋ ಮಾಡುವಂಥ ಟಿಪ್ಸ್ ಕೊಡ್ತಾ ಇದ್ದೀರಿ ವೆರಿ ನೈಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಎಟನ್ ಅಟ್ ಎಪಿಸೋಡ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಲಕ್ಷ್ಮಿ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ವಾ ಇವತ್ತಿನ ಸಂಚಿಕೆಯಲ್ಲಿ ಒಂದು ಅದ್ಭುತವಾದ ಕತೆ ಜೊತೆ ಜೊತೆಗೆ ಎಲ್ಲೋ ಗೊತ್ತಿಲ್ಲದೆ ಗೊತ್ತಿದೆ ನನಗೆ ಅನ್ನಿಸ್ತಾ ಇದೆ ಗುರುಜಿ ಅವರ ಹತ್ರದಿಂದ ಇಷ್ಟೊಂದು ವಿದ್ಯೆ ಕಲಿತಾ ಇದ್ದೀನಿ ಇಷ್ಟೊಂದು ಪ್ರತಿ ಎಪಿಸೋಡಲ್ಲಿ ಕ್ಲಾಸಲ್ಲಿ ಕಲಿತಾ ಹೋಗ್ತಾ ಇದ್ದೀನಿ ಆದರೂ ಕೂಡ ಜನರು ನಾಲ್ಕು ಮಾತಾಡ್ತಾರೆ ನಾನು ಅದನ್ನು ಪ್ರಶ್ನೆ ಮಾಡಿಬಿಟ್ಟು ಬಂದು ಗುರುಜಿನ ಕೇಳ್ತೀನಲ್ಲ ಅಂತ ಬಟ್ ಸ್ಟಿಲ್ ತುಂಬ ಜನ ವಿಡಿಯೋಸ್ ನೋಡ್ತಾ ಇರ್ತೀರ ಆದರೂ ಕೂಡ ನಿಮ್ಮ ಮನಸ್ಸಲ್ಲಿ ಸುತ್ತಮುತ್ತ ನಡೀತಾ ಇರುವಂಥ ಘಟನೆಗಳನ್ನ ಆಧರಿಸಿ ಈ ರೀತಿಯಾದ ಒಂದೊಂದು ಪ್ರಶ್ನೆಗಳು ಮೂಡಿದಾಗ ಹೌದಲ್ವಾ ಅಂತ ಅನ್ಸುತ್ತೆ ಸೊ ಹಾಗಾಗಿ ಆ ಪ್ರಶ್ನೆಯನ್ನು ಇವತ್ತು ಗುರುಜಿ ಮುಂದಿಟ್ಟಿದ್ದು ನಾನು ಅದ್ಭುತವಾದಂತಹ ಉತ್ತರ ಸಿಕ್ತು ಜ ಜೊತೆ ಜೊತೆಗೆ ಒಂದು ಅದ್ಭುತವಾದಂಥ ಟೆಕ್ನಿಕ್ ಕೂಡ ಸಿಗ್ತಾ ಇದೆ ಇನ್ನೂ ನಮ್ಮ ವಿಡಿಯೋಸ್ ಅಲ್ಲಿ ಇನ್ನು ಮುಂದೆ ಎಲ್ಲ ವಿಡಿಯೋಸಲ್ಲಿ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಹೇಳಲಾಗಿರುವಂಥ ಒಂದಷ್ಟು ಟಿಪ್ಸ್ ಟೆಕ್ನಿಕ್ಸು ನಾವು ರೆಗ್ಯುಲರ್ ಆಗಿ ನಮ್ಮ ನಮ್ಮ ಮನೆಗಳಲ್ಲಿ ಫಾಲೋ ಮಾಡ್ಕೊಳ್ಬೋದು ಸಾಕಷ್ಟು ಆಧ್ಯಾತ್ಮಿಕ ಅನುಭವ ಆಗಿರ್ಬೋದು ದೋಷಗಳ ನಿವಾರಣೆ ಆಗಿರ್ಬೋದು ಮಾಡ್ಕೊಳ್ಬೋದು ಮನೆಯಲ್ಲೇ ಚಿಕ್ಕ ಪುಟ್ಟ ಟಿಪ್ಸ್ ಕೂಡ ಗುರುಜಿ ಅವರು ನಮ್ಮ ವಿಡಿಯೋಸ್ ಮೂಲಕ ತಿಳಿಸ್ಕೊಡೋ ಪ್ರಯತ್ನವನ್ನ ಮಾಡ್ತಾರೆ ಮುಂದಿನ ಕ್ಲಾಸ್ ಜುಲೈ ಇಪ್ಪತ್ತೆಂಟನೇ ತಾರೀಕು ಇರುತ್ತೆ ಎಷ್ಟೆಲ್ಲ ವಿಶೇಷತೆಗಳಿರುತ್ತೆ ಗುರು ಕಾಣಿಕೆಯನ್ನು ಕೊಡ್ಬೋದು ನೀವು ಎಲ್ಲ ವಿಶೇಷತೆಗಳನ್ನ ತಿಳ್ಕೊಂಡಿದ್ರೆ ಈ ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಇನ್ನು ನೂರು ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಈ ವರ್ಷದ ಮೂರನೇ ನೂರು ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಅಕ್ಟೋಬರ್ ಆರನೇ ತಾರೀಕು ಅದರ ವಿಶೇಷತೆಗಳ ಬಗ್ಗೆ ಕೂಡ ತಿಳ್ಕೊಳೋಣ ಮುಂದಿನ ವಿಡಿಯೋಸ್ ನಲ್ಲಿ ಸದ್ಯಕ್ಕೆ ನಾವು ಹೋಗಿ ಬರ್ತೀವಿ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೂ ನಮಸ್ಕಾರ